ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬೆಳಗಾವಿ ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹುಬ್ಬಳ್ಳಿಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರನ್ನ ಇಡಬೇಕು ಹಾಗೂ ಪೀರನವಾಡಿಯ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಇಡಬೇಕೆಂದು ಆಗ್ರಹಿಸಿ ಇಂದು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಡಲಾಗುವುದೆಂದು ಕನ್ನಡ ಪರ ಸಂಘಟನೆಗಳು ಒಕ್ಕೂಟದ ಕಾರ್ಯಕರ್ತರು ಇಂದು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ತೆರಳಿದರು. ಸಂಗಳ್ಳಿ ರಾಯಣ್ಣನಿಗೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟಕ್ಕೆ ಇವತ್ತು ಏನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಬೆಳಗಾವಿಯಲ್ಲಿ ಪಿರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮುಖ್ಯ ಕಾರಣ ಏನಂದರೆ ಇವತ್ತು ಕರ್ನಾಟಕ 6.5 ಕನ್ನಡಿಗರ ಆಸ್ತಿ, ಇವತ್ತು ರಾಯಣ್ಣ ಕನ್ನಡಿಗರ ಆಸ್ತಿ. ಇವತ್ತು ಆ ರಾಯಣ್ಣನಿಗೆ ಅಪಮಾನ ಮಾಡಿದಂತಹ MES ಮತ್ತು ಶಿವಸೇನೆಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನು ಮುಂದೆ ಈ ರೀತಿ ಪುಂಡಾಟಿಕೆಗಳನ್ನು ಮತ್ತು ನಮ್ಮ ನಾಡಿನ ಮಹಾನ್ ನಾಯಕರುಗಳಿಗೆ ಅಪಮಾನ ಮಾಡೋದನ್ನು ನಾವು ಸಹಿಸಲ್ಲ ಅಂತ. ಹಾಗಾಗಿ ಇವತ್ತು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಈ ವಿಜಯೋತ್ಸವದ ಆಚರಣೆ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು 2 ದಿವಸದಿಂದ ಇದೇ ಬುಧವಾರದಂದು ಮಹಾರಾಷ್ಟ್ರ ಮುತ್ತಿಗೆ ಹಾಕೋಣ ಅಂತ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದಿಂದ ಕರೆಯನ್ನು ಕೊಟ್ಟಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಅದು ಮಾಡಬೇಡಿ, ನಿಮ್ಮ ಮನವಿ ಏನಿದ್ರು ತೊಗೊಂಬನ್ನಿ ಅಂತ ಹೇಳಿ ನಿನ್ನೆ ಕರೆಸ್ಕೊಂಡಿದ್ರು. ನಿನ್ನೆ ಹೋಗಿ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಹೀಗೆ ಗೃಹ ಮತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಮನವಿ ಮಾಡಿಕೊಂಡಿದ್ರು ನೀವು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಮುತ್ತಿಗೆ ಹಾಕಬೇಡಿ ಅಂತ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಒಂದು ಮಾತಿಗೆ ಗೌರವ ಕೊಟ್ಟು ನಾವು 2 ರಾಜ್ಯಗಳ ನಡುವೆ ಅಶಾಂತಿಯನ್ನು ಮೂಡೋದು ಬೇಡ ಅಂತ ಹೇಳಿ ಮಹಾರಾಷ್ಟ್ರ ಮುತ್ತಿಗೆಯನ್ನು ಕೈಬಿಟ್ಟಿದ್ದೀವಿ. ಆದರೆ ಇವತ್ತು ವಿಜಯೋತ್ಸವ ಆಚರಣೆ ಮಾಡೋ ಮುಖೇನವಾಗಿ ಸರ್ಕಾರಕ್ಕೆ ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸಿದ್ದೀವಿ. ನಮ್ಮ ಬೇಡಿಕೆ ಇವತ್ತು ಏನು ಹುಬ್ಳಿ ವಿಮಾನ ನಿಲ್ದಾಣಕ್ಕೆ 15 ವರ್ಷಗಳ ಬೇಡಿಕೆ ಇದೆ, ಹುಬ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಇಡಬೇಕು, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಇಡಬೇಕು, ಅದೇ ರೀತಿ ಪಿರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತವನ್ನು ಅದು ಸಂಗೊಳ್ಳಿ ರಾಯಣ್ಣ ವೃತ್ತ ಅಂತಲೇ ಪರಿಗಣಿಸಬೇಕು, ಜಾರಿಗೆ ತರಬೇಕು. ಅದೇ ರೀತಿ MES ಮತ್ತು ಶಿವಸೇನೆಯನ್ನು ರಾಜ್ಯದಿಂದ ನಿಷೇಧಗೊಳಿಸಬೇಕು. ಹಾಗೆ ಕನ್ನಡ ಪರ ಹೋರಾಟಗಾರರ ಮೇಲೆ ಹಾಕಿರುವಂತಹ ದಾಖಲಾತು ಮತ್ತು ಕೇಸ್ಗಳನ್ನೆಲ್ಲ ಹಿಂಪಡಿಬೇಕು. ಅದೇ ರೀತಿ ಸುವರ್ಣಸೌಧದ ಎದುರು ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಧಾರವಾಡ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸೋ ಮುಖೇನವಾಗಿ 6.5 ಕೋಟಿ ಕನ್ನಡಿಗರ ಒಂದು ಆಸೆ ಮತ್ತು ಏನು ಇಚ್ಛಾಶಕ್ತಿ ಇದೆ ಇದನ್ನು ಪರವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಬೆಳಗಾವಿ ಪಿರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡೋದಕ್ಕೆ ಹೊರಟಿದ್ದೀವಿ.